ಶಿವಮೊಗ್ಗ ಜಿಲ್ಲೆಯ ಭದ್ರಾವತಿ ತಾಲೂಕಿನ ಭದ್ರಾ ಜಲಾಶಯದ ಅಧೀನಕ್ಕೆ ಒಳಪಡುವ ಉಪವಿಭಾಗಗಳಲ್ಲಿ ಕರ್ತವ್ಯ ನಿರ್ವಹಿಸುತ್ತಿರುವ ಹೊರಗುತ್ತಿಗೆ ನೌಕರರು ವೇತನ ಪಿಎಫ್ ಹಾಗೂ ಇಎಸ್ಐ ಪಾವತಿಗಾಗಿ ಆಗ್ರಹಿಸಿ ನಡೆಸುತ್ತಿರುವ ಪ್ರತಿಭಟನೆ ಮುಂದುವರೆದಿದ್ದು ನೀರಾವರಿ ಇಲಾಖೆಯ ಮೂರು ಉಪವಿಭಾಗಗಳಲ್ಲಿ ಕೆಲಸ ಮಾಡುತ್ತಿರುವ ಒಟ್ಟು 226 ಜನ ಹೊರಗುತ್ತಿಗೆ ನೌಕರರಿಗೆ ಕಳೆದ 4 ತಿಂಗಳಿಂದ ಪಿಎಫ್ ಇಎಸ್ಐ ಹಣವನ್ನು ಪಾವತಿಸದ ಕಾರಣ ಹೋರಾಟ ತೀವ್ರ ಸ್ವರೂಪಕ್ಕೆ ತಿರುಗಿದೆ। ಹೋರಾಟದ ಸ್ಥಳದಲ್ಲಿ ಅಡುಗೆ ಮಾಡಿ ಊಟ ಮಾಡುತ್ತಾ ನೌಕರರು ಕೆಲಸಕ್ಕೆ ಹಾಜರಾಗದೆ ಪ್ರತಿಭಟನೆಯನ್ನ ಮುಂದುವರಿಸಿದ್ದಾರೆ। ಗುತ್ತಿಗೆ ಹಾಗೂ ಹೊರಗುತ್ತಿಗೆದಾರರು ನಡೆಸುತ್ತಿರುವ ಹೋರಾಟಕ್ಕೆ ಸಂಬಂಧಿಸಿದಂತೆ ಪ್ರತಿಭಟನಾ ಸ್ಥಳಕ್ಕೆ ಜೆಡಿಎಸ್ ನ ತಾಲೂಕು ಮುಖಂಡರಾದ ಶ್ರೀಮತಿ ಶಾರದಾ ಅಪಾಜಿ ಮಧುಕುಮಾರ್ ಕರುಣಾಮೂರ್ತಿ ಅವರು ಭೇಟಿ ನೀಡಿ ಬೆಂಬಲವನ್ನ ಸೂಚಿಸಿದರು। ಬಳಿಕ ಮಾತನಾಡಿದ ಅವರು ಈ ಹಿಂದೆ ಕಾರ್ಮಿಕ ಇಲಾಖೆಯ ನಿರೀಕ್ಷಕರು ಸ್ಥಳಕ್ಕೆ ಆಗಮಿಸಿ ಸಂಬಂಧಿತ ಅಧಿಕಾರಿಗಳೊಂದಿಗೆ ಚರ್ಚಿಸಿ ಕೂಡಲೇ ವೇತನ ಪಾವತಿಸುವಂತೆ ಅಧಿಕಾರಿಗಳಿಗೆ ಸೂಚನೆ ನೀಡಿದರು। ಆದರೆ ಯಾವುದೇ ಪ್ರಯೋಜನವಾಗಿಲ್ಲ ಎಂದು ನೌಕರರು ಹಾಗೂ ಮುಖಂಡರು ಆಕ್ರೋಶವನ್ನು ಹೊರಹಾಕಿದರು। ಏನು ಇವತ್ತು ಸಮಸ್ಯೆ ಸ್ಟ್ರೈಕ್ ಮಾಡ್ತಾ ಇದ್ದೀರಾ? ನನಗೆ ವಿಷಯ ತಿಳಿದಿಲ್ಲ ಬಂದಿದ್ದೆ ಮತ್ತು ಇಲ್ಲಿ ಅಧಿಕಾರಿಗಳು ಬೇಜವಾಬ್ದಾರಿಯಿಂದ ನಿಮಗೆ ಏನು ನೀವು 15 ದಿನದಿಂದ ಇಲ್ಲಿ ಸ್ಟ್ರೈಕ್ ಮಾಡ್ತಾ ಇರ್ತಿದ್ದೀರಾ? 5 ತಿಂಗಳು 6 ತಿಂಗಳಿಂದ ನಿಮಗೆ ಸಂಬಳ ಹಾಕಿಲ್ಲ ಮತ್ತು ಬೋನಸ್ ಇಲ್ಲ ಮತ್ತು ಇಎಸ್ ಇಲ್ಲ ಇಎಸ್ಐ ಮಾಡಿಲ್ಲ ಮತ್ತು ಇಲ್ಲಿ ಅಧಿಕಾರಿಗಳದು ಮತ್ತು ಅಧಿಕಾರಿ ಜೊತೆಗೆ ಇನ್ಕ್ಲೂಡ್ ಕಾಂಟ್ರಾಕ್ಟರ್ ಏನಿದ್ದಾನೆ ಬೇಜವಾಬ್ದಾರಿಯಿಂದ ನಡ್ಕೊಳ್ತಾ ಇರೋದ್ರಿಂದ ಇಲ್ಲಿ ಒಂದು ಟೀಮ್ ವರ್ಕ್ ಅಲ್ಲಿ ಇಂಜಿನಿಯರ್ ಅಲ್ಲಿ ಕಾಂಟ್ರಾಕ್ಟರ್ ಅಲ್ಲಿ ಕೆಲಸ ಮಾಡ್ತಿಲ್ಲ। ಇವತ್ತು ಈ ನೋವು ಉಂಟಾಗಕ್ಕೆ ಅಧಿಕಾರಿಗಳ ಕಾರಣ ಅಂತ ಹೇಳ್ತೀನಿ। ಇವತ್ತು ದಿನ ಕೂಲಿ ಕಾರ್ಮಿಕರು ಪಾಪ 15 ದಿನದಿಂದ ಇಲ್ಲಿ ಪ್ರೊಟೆಸ್ಟ್ ಮಾಡ್ಕೊಂಡು ಕುಳಿತಿದ್ದಾರೆ। ಯಾವುದೇ ಅಧಿಕಾರಿಗಳು ಇರಬಹುದು ಭದ್ರಾವತಿಯಲ್ಲಿ ಯಾವುದೇ ರಾಜಕಾರಣಿಗಳು ಇರಬಹುದು ಯಾರು ಇವತ್ತವರೆಗೂ ಸ್ಪಂದಿಸಿಲ್ಲ। ಆ ನಿಟ್ಟಿನಲ್ಲಿ ಇವತ್ತು ನಮ್ಮ ಶಾರದಾ ಅಪ್ಪಾಜಿಯವರು ಇವತ್ತು ಈ ದಿನ ಕೂಲಿ ಕಾರ್ಮಿಕರಿಗೆ ಇವತ್ತು ನಾನು ಕೇಳಬೇಕು ಅಧಿಕಾರಿಗಳಿಗೆ ನಾನು ಮಾತಾಡಬೇಕು ನಾವು ಇದೀವಿ ನಿಮ್ಮ ಜೊತೆಯಲ್ಲಿ ಅಂತೇಳಿ ಇವತ್ತು ಹೊರಗಡೆ ಬಂದಿದ್ದಾರೆ ನಮ್ಮ ಶಾರದಮ್ಮನವರು। ಇವತ್ತು ಅವರು ಎಲ್ಲ ಅಧಿಕಾರಿಗಳಿಗೂ ಗಮನಕ್ಕೆ ತಂದಿದ್ದಾರೆ ಈಗ ಎಸ್ಸಿ ಇರ್ಬೋದು ಸಿ ಇರ್ಬೋದು ಅವರಲ್ಲಿ ತಂದಿದ್ದಾರೆ। ಎನ್ಒ ಕಾರ್ಯಪಾಲಕ ಇಂಜಿನಿಯರ್ ಜಗದೀಶ್ ಗುತ್ತಿಗೆದಾರರೊಂದಿಗೆ ಮಾತನಾಡಿ ನವೆಂಬರ್ 10ನೇ ತಾರೀಕಿನೊಳಗೆ ವೇತನ ಪಾವತಿಸುವಂತೆ ಸೂಚಿಸಲಾಗುವುದು ಎಂದು ತಿಳಿಸಿದರು। ಅದಕ್ಕೆ ಒಪ್ಪದ ಮುಖಂಡರು ಸ್ಥಳಕ್ಕೆ ಗುತ್ತಿಗೆದಾರರನ್ನ ಕರೆಸಿ ಕೂಡಲೇ ವೇತನವನ್ನು ಪಾವತಿಸಲು ಒತ್ತಾಯಿಸಿದರು। ಸಮಸ್ಯೆ ಬಗ್ಗೆ ಅರಿಯದಿದ್ದರೆ ಗುತ್ತಿಗೆ ಕಾರ್ಮಿಕ ಹೋರಾಟಕ್ಕೆ ಬೆಂಬಲಿಸಿ ವೇತನ ನೀಡುವವರೆಗೂ ಧರಣಿಯಲ್ಲಿ ಪಾಲ್ಗೊಳ್ಳುವುದಾಗಿ ಎಚ್ಚರಿಕೆಯನ್ನು ನೀಡಿದರು। ನಿಮ್ದು ಯಾವ ಯಾವ ಪೇಮೆಂಟ್ ಎಷ್ಟು ತಿಂಗಳು ಬಂದಿದ್ವೋ ಅಷ್ಟು ಪೇಮೆಂಟ್ನು ಅವರು ಅವತ್ತಿನ ದಿನ ಅವ್ರು 8 ಜನ ಇದ್ದಾರೆ 9 ಜನ ಗುತ್ತಿಗೆದಾರ ಇದೆ ನಮ್ಗೆ ಮುಖ್ಯ ಇಲ್ಲ। ಹಿಂದಿನ ಕಾಲದಲ್ಲಿ ಒಂದೇ ಗುತ್ತಿಗೆದಾರ ಇದ್ದರು ಕೆಲಸ ಮಾಡ್ತಿದ್ರು। ಇವತ್ತು ಪಾರ್ಟ್ ಆಫ್ ವರ್ಕ್ ಡಿವೈಡೆಂಡ್ ಪಾಲಿಸಿ ಮಾಡಿಕೊಂಡು ಇದು ಮಾಡಿದ್ದಾರೆ। ಇವತ್ತು ಅವತ್ತಿನ ದಿವಸ ಶುಕ್ರವಾರ ಬರೋ ಸಂದರ್ಭದಲ್ಲಿ ಎಲ್ಲ ಕೂತ್ಕೊಂಡು ಸೆಟ್ಟೆಟ್ ಮಾಡಬೇಕು। ನಮಗೆ ನವೆಂಬರ್ 10-15 ಎಲ್ಲ ಬೇಕಾಗಿಲ್ಲ, ವಿತಿನ್ ಶುಕ್ರವಾರ ಮಾತಾಡ್ತಾ ವಿತಿನ್ ಮಂತ್ಸ್ ಒಳಗೆ ನಮಗೆಲ್ಲ ಸೆಟ್ಟೆಟ್ ಆಗಬೇಕು ಅಂತ ಬಯಸ್ತಾ ಇದ್ದೀನಿ। ಧರಣಿ ಸತ್ಯಾಗ್ರಹದಲ್ಲಿ ಜೆಡಿಎಸ್ನ ತಾಲೂಕು ಘಟಕದ ಅಧ್ಯಕ್ಷ ಆರ್ ಕರುಣಾಮೂರ್ತಿ, ಯುವ ಘಟಕದ ಜಿಲ್ಲಾಧ್ಯಕ್ಷ ಮಧುಕುಮಾರ್, ಮುಖಂಡರಾದ ಗಿರೀಶ್, ಎಸ್ಕೆ ಉಮೇಶ್, ಉದಯ್ ಹಾಗೂ ಗುತ್ತಿಗೆ ಕಾರ್ಮಿಕರ ಸಂಘದ ಪದಾಧಿಕಾರಿಗಳಾದ ಜಿಕೆ ಶಿವಮೂರ್ತಿ, ಮಂಜುನಾಥ್, ಮೊಹಮ್ಮದ್ ಗೌಸ್, ನಾಗರಾಜ್, ಆಂಜನೇಯ ಸೇರಿದಂತೆ ಗುತ್ತಿಗೆ ಹಾಗೂ ಹೊರಗುತ್ತಿಗೆ ನೌಕರರು ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ದರು. ಈಶ್ವರ್ ಟಿವಿ ಚೋಲ್ ಕನ್ನಡ ಭದ್ರಾವತಿ TV 12 ಕನ್ನಡ ಇದು ಕನ್ನಡಿಗರ ಧ್ವನಿ।